ಹಾಡು ನಿನ್ನ ಬಿಟ್ಟು ನ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್, ನೀವು ನೋಡಾವತ್ತೀರಿ ಇಷ್ಟ ಚೇತನ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈಗಾಗೈತಿ ಟೈಮ್ ಕರೆಕ್ಟ್ ಬೆಳಿಗ್ಗೆ 9 ಗಂಟೆ. ಸೊ ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡೋಗುತ್ತೀನಿ. ಲಾಸ್ಟ್ ವ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರಿ, ಗಣಪತಿದು, ಅದಾದ್ಮ್ಯಾಗ ವ್ಲಾಗ್ಸ ಮಾಡಿಲ್ಲ. ಸೊ ಇಷ್ಟು ದಿನ ಎದಕ್ಕೆ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲಪ್ಪ, ಗಣಪತಿ ಆಗಿದ್ಮ್ಯಾಗ ಅಂದ್ರೆ ಫುಲ್ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ಫೋನಿನ ಲೆನ್ಸ್ ಹೋಗಿತ್ತು, ಡಾಟ್ ಡಾಟ್ ಬರುತ್ತಂತ. ಹೌದು, ಅದನ್ನು ಲೆನ್ಸ್ ಹೋಗಿತ್ತು. ಅದ್ರ ಸಂಬಂಧ ಒಂದು ಸ್ವಲ್ಪ ಭಾಳ ಇದು ಮಾಡಿ ಸ್ಟ್ರಗಲ್ ಮಾಡಿ ಅದಕ್ಕೊಂದು ಎಷ್ಟು 4,000 ರೂಪಾಯಿ ಕೊಟ್ಟು ಲೆನ್ಸ್ ಹಾಕ್ಸಿನಿ. ಒಂದೊಂದು ಲೆನ್ಸ್ 4,000 ಅಂತೆ. ಫೋನಿಂದ ಒಂದು ಲೆನ್ಸ್ ಹೋಗಿತ್ತು ನಂದು, 4,000 ರೂಪಾಯಿ ಕೊಟ್ಟು ಲೆನ್ಸ್ ಹಾಕ್ಸಿದೆ. ಅಲ್ಲಿ ಎಲ್ಪ ಅಂದ್ರೆ ಕೊಪ್ಪಳದಾಗ ವಿವೋ ಸರ್ವಿಸ್ ಸೆಂಟರ್ನಾಗ ಹಾಕ್ಕೊಟ್ರು. ಸರ್ವಿಸ್ ಸೆಂಟರ್ನಾಗ ಭಾಳ ಹೆಲ್ಪ್ ಮಾಡಿದರು ವ್ಯಾರಂಟಿ ಕ್ಲೈಮ್ ಮಾಡೋಕ್ಕೆ, ಬಟ್ ಆಗಲಿಲ್ಲ. ಆದರೂ 4,000 ಪೇ ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಟೈಮ್ ಅದೆಲ್ಲ ಒಂದು ಬ್ಯಾಡ್ ಟೈಮ್ ಇರೋದು. ಮಾಡಿ ಹಾಕ್ಸಿನಿ. ಈ ಕ್ಯಾಮ್ರಾ ಕ್ಲಾರಿಟಿನೂ ಮಸ್ತ್ ಐತಿ. ಅವಾಗೆಲ್ಲ ಡಾಟ್ ಡಾಟ್ ಬಂದ್ಬಿಡ್ತಿತ್ತು ವಿಡಿಯೋ ಮಾಡೋಕೆ ಹೋದ್ರೆ, ಹಂಗಾಗೂ ಮಾಡಿದ್ದಿಲ್ಲ. ಸೊ ವೆಲ್ಕಮ್ ಬ್ಯಾಕ್. ಈಗಾಗೈತಿ ಟೈಮ್ ಕರೆಕ್ಟು 1:30. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ಇಂಟ್ರೋ ಕೊಟ್ಟು ನಾಷ್ಟ ಮಾಡೋಕೆ ಹೋಗಿದ್ದೆ. ಹೊರಗೆ ಮನೆಗೆ ಯಾರಿದ್ದಿಲ್ಲ, ಓ ನಾಷ್ಟ ಮಾಡಿ ಬಂದು ಮಕ್ಕೊಂಡಿನಿ. 1:30 ಎದ್ಬಿಟ್ಟಿನಿ. ಈಗ ಅಲ್ಲೇ ಅರ್ಧ ದಿನ ಮುಗೀತು, ಈಗಿನ ಅರ್ಧ ದಿನ ಐತಿ. ಏನು ಮಾಡ್ಬೇಕು ಗೊತ್ತಿಲ್ಲ. ಈಗ ಮೊದಲೋಗಿ ಸ್ನಾನ ಮಾಡಿ ರೆಡಿಯಾಗಿ ಫಸ್ಟ್ ಹೋಗಿ ಊಟಕ್ಕೆ ಹೋಗ್ಬೇಕು, ಮತ್ತೆಲ್ಲರೂ ಹೋಗಿ ಹೊರಗೆ ಊಟ ಮಾಡಿ ದೇವಿ ತೋರಿಸ್ಬೇಕು. ದೇವಿ ಈಗ ತೋರಿಸ್ಲ ನೈಟ್ ತೋರಿಸ್ಲ ಅಂತ ಕನ್ಫ್ಯೂಸ್ನಾಗ ಅದೀನಿ. ಯಾಕಂದ್ರೆ ನೈಟ್ ಅಂದ್ರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇರ್ತಾವ್ರಿ, ಈಗ ಅದರ ಲೈಟಿಂಗ್ಸ್ ಎಲ್ಲ ಏನು ಇರೋಂಗಿಲ್ಲ. ನೋಡಬೇಕದು ಪ್ಲ್ಯಾನ್ ಇಡಿಲ್ಲ. ಈಗ ಒಟ್ಟು ಮಧ್ಯಾಹ್ನ ಈಗ ಊಟಕ್ಕೆ ಹೋಗ್ಬೇಕು ಹೊರಗೆ. ಎಲ್ಲನ ಹೋಗಿ ಊಟ ಮಾಡಿ ನೆಕ್ಸ್ಟ್ ಸ್ವಲ್ಪ ಏನಾರ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಾತ್ರಿ ದೇವಿ ವ್ಲಾಗ್ ಮಾಡೋಕೆ ಹೋಗ್ಬೇಕು. ಆ ವಿಡಿಯೋನು ಇದ್ರಾಗ ಬರ್ತೈತಿ. ನೋಡಮ್ಮ ಏನೇನು ಆಗ್ತೈತಿ ಗೊತ್ತಿಲ್ಲ. ಈಗ ಮೊದಲು ಸ್ನಾನ ಮಾಡ್ಕೊಂಬಂದು ನಾನು ನಿಮ್ಗೆ ಸಿಗ್ತೀನಿ. ಸೊ ಫೈನಲಿ ಈಗ ಹೊಂಟಿನಿ ಹೊರಗೆ. ಊಟಕ್ಕೆ ಟೈಮ್ ಆಗೈತಿ 2 ಗಂಟೆ. ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಈಗ ಹೊರಗೆ ಊಟಕ್ಕೆ ಹೋಗ್ಬೇಕು. ಬರೀ ಒಂದು ವಾರಿಂದ ಬರೀ ಹೊರಗೆ ತಿನ್ನೋದಾಗೈತೆ, ಯಾಕಂದ್ರೆ ಮನೆಗೆ ಯಾರಿಲ್ಲ, ನಾ ಒಬ್ಬ ಅದೀನಿ. ಹಂಗಾಗಿ ಬರೀ ಒಂದು ವಾರಿಂದ ಹೊರಗಲ್ಲಿ ಊಟನ ಮಾಡೀನಿ. ಅದೇನು ನಾನು ಮಾಡಲಿ, ನೀನನ್ನ ನೋಡಲು ಅದಾವ ಹಾಡು ಹಾಡಲಿ. ಸೊ ಈಗ ಬಂದೈತಿ ಎಲ್ಪ ರೀಲ್ಸ್ ಶೂಟಿಗೆ, ರೀಲ್ಸ್ ಮಾಡಕ್ ಬಂದೈತಿ. ಎಲ್ಲಂದ್ರೆ ಬದುಕಿ ಟೌನ್ಶಿಪ್ಪಿಗೆ ಬಂದೈತಿ. ಟೈಮ್ ಆಗೈತಿ 4:30. ನಿಂಗೆಲ್ಲ ಹೇಳಲು ಓ ತಂಪು ಗಾಳಿ ನಿಂತುಕೊಳ್ಳೇ. ಫೈನಲಿ ಈಗ ಹೊಂಟಿನ ಮನೆಗೆ. ಟೈಮ್ ಆಗೈತಿ 7 ಗಂಟೆ. ಬರೀ ಇಷ್ಟೊತ್ತವರೆಗೂ ರೀಲ್ ಶೂಟ್ ಮಾಡೋದ ಐತಿ ಈಗ ಹೊಂಟಿನ ಮನೆಗೆ. ಸೊ ಫೈನಲಿ ಈಗ ಬಂದಿನಿ ಮನೆಗೆ. 7 ಗಂಟೆ ಆಗೈತೆ ಟೈಮ್. ರೀಲ್ಸ್ ಎಲ್ಲ ಮಾಡಿ ಬಂದೈತಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಸೊ ಈಗ ನಾನು ಮತ್ತೆ ಮುಖ ಎಲ್ಲ ತಕ್ಕೊಂಡು ಫ್ರೆಶ್ ಆಗಿ ಮತ್ತೆ ಹೊರಗೆ ಹೋಗ್ಬೇಕು. ಈಗ ಎಲ್ಲಿಗೆಪ್ಪ ಅಂದ್ರೆ ದೇವಿ ವ್ಲಾಗ್ ಮಾಡ್ಬೇಕು. ಮತ್ತೆ ಇನ್ನೂ ಒಂದು ನಮ್ಮ ಮನೆ ಒಳಗೆ ಇಲ್ಲೇ ಗದಗ ರೋಡ್ ಕಡೆ ಒಂದು ಎಕ್ಸ್ಪೋ ಬಂದೈತಿ, ಹೇಗೂ ಹೋಗ್ಬೇಕು ಅನ್ಕೊಂಡಿನಿ. ನೋಡಂ ಬರ್ರಿ ಏನೇನಾಗುತ್ತಾ. ನಾನು ನಿಮ್ಗೆ ಸ್ವಲ್ಪ ಹೊತ್ಬಿಟ್ಟು ತಿಂದಿಗೇನು ಸಿಕ್ಕಿಲೆಗೊಂದು ಕೂಗು ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ. ಪ್ರೀತಿ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು ನಿನ್ನ ಬಿಟ್ಟು ನಗ್ಯಾರಿಲ್ಲ ಹೃದಯ ನೀಡೋಕೆ. ಹೃದಯ ಮಳಿಗೆ ಇದು ನಿಂದೇನೆ, ಗಳಿಗೆ ಕೆಳಗೆ ಹೊರಬಂದೇನೆ, ಮಾತಿದ್ದರೂ ಹೇಳದೆ ನಿನ್ನಲಿ.
किस तरह मेरा कर्म तू ही जान, क्या बुरा है क्या भला। प्रवाह पावितस्तरे घलेवलम्ब्य लम्बिताम्बुजम्बुकमालिकाण्डवम् तनोतु न शिव शिव। जटाकटाः सम्भ्रमप्रमन्दरिन्दनञ्जरिन्दिरोलवीचि वल्लरीविराजमादमोदरज्वलललाटकट्टभावकैकिशोरचन्द्रशेखरे रतिक्षरम् ಹೊಂಟೀನಿ ಮನೆಗೆ. ಈಗಾಗೈತಿ ಟೈಮ್ 9:30. ನೋಡ್ಬೇಕು ಇಷ್ಟೊತ್ತಿನವರೆಗೂ ದೇವಿ ನೋಡಿದ್ರಿ, ದೇವಿನೂ ತೋರಿಸಿದೆ, ಮನೆಗೆ ಹೋಗಿ ಸಿಗ್ತೀನಿ. ಈಗಾಗೈತಿ ಟೈಮ್ ಕರೆಕ್ಟ್ ರಾತ್ರಿ 12:30. ಇವತ್ತಿನ ಬ್ಲಾಗ್ ಈಗ ಎಂಡ್ ಮಾಡಾಕುತ್ತೀನಿ. ಸೊ ದೇವಿದೆಲ್ಲ ಯಾವ್ಯಾವ ಇಟ್ಟಾರೆಲ್ಲ ತೋರಿಸಿನಿ ಇವತ್ತಿನ ಬ್ಲಾಗ್ನಾಗ, ಮತ್ತು ನಾ ಎಲ್ಲೆಲ್ಲಿ ಹೋದೆ ಅದನ್ನೂ ಸ್ವಲ್ಪ ತೋರಿಸಿನಿ. ಆದಷ್ಟು ಕ್ಲಿಪ್ಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ದೇವಿನೂ ತೋರಿಸಿನಿ, 3 ಇಟ್ಟಿದ್ರು 3 ತೋರಿಸಿನಿ. ದೇವಿ ಎಲ್ಲ ಕಡೆ ತೋರಿಸಿದಾತು. ಮತ್ತು ನಿಮ್ಗೇನಾರು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿನಿ, ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಹೆಂಗೆ ಅನಿಸ್ತದಂದೇ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ನಾಳೆ ಬ್ಲಾಗ್ನಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.